ನೀವು ದುಡಿದ ಹಣವನ್ನೆಲ್ಲ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ಟಿದ್ದೀರಾ ಇದು ಬ್ಯಾಂಕ್ ಖಾತೆಯಲ್ಲಿ ಹಣ ಇಟ್ಟಿರೋರು ನೋಡಲೇಬೇಕಾದ ಸ್ಟೋರಿ ಬ್ಯಾಂಕ್ ಖಾತೆಯಲ್ಲಿ ಲಕ್ಷ ಲಕ್ಷ ಹಣ ಇಡೋದಕ್ಕೆ ಮುಂಚೆ ಹುಷಾರಾಗಿರಿ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಅಕೌಂಟ್ ನಿಂದ ನಿಮ್ಮ ಹಣ ಮಾಯವಾಗಿ ಹೋಗುತ್ತೆ ವಿಸ್ತಾರ ನ್ಯೂಸ್ ನಲ್ಲಿ ಸೈಬರ್ ವಂಚನೆಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಸೈಬರ್ ವಂಚಕರ ಕಣ್ಣಾಮುಚ್ಚಾಲೆಯ ಕಳ್ಳಾಟ ಇದು ಜನಸಾಮಾನ್ಯರು ಪರದಾಡಬೇಕಾಗುತ್ತೆ 16 ದಿನ 81 ಬ್ಯಾಂಕ್ ಅಕೌಂಟ್ 1 ಕೋಟಿ ರೂಪಾಯಿ ಮಂಗಮಾಯ ನಟ ನಟಿಯರು ರಾಜಕಾರಣಿಗಳು ವಿದ್ಯಾರ್ಥಿಗಳೇ ಇವರ ಮೇನ್ ಟಾರ್ಗೆಟ್ ಒಂದೇ ಒಂದು ಮೆಸೇಜ್ ಕಳುಹಿಸಿ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಹಣಕ್ಕೆ ಕನ್ನ ಹಾಕ್ತಾರೆ ವಾಣಿಜ್ಯ ನಗರಿ ಮುಂಬೈನಲ್ಲಿ ಸೈಬರ್ ವಂಚಕರ ಹಾವಳಿ ಮಿತಿ ಮೀರಿ ಹೋಗಿದೆ ಬ್ಯಾಂಕ್ ಕೆವೈಸಿ ಪ್ಯಾನ್ ಕಾರ್ಡ್ ಅಪ್ಡೇಟ್ ಈ ರೀತಿ ನೆಪದಲ್ಲಿ ವಂಚಕರು ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಬ್ಯಾಂಕ್ ಸಿಬ್ಬಂದಿ ರೀತಿನೇ ಕಾಲ್ ಮಾಡ್ತಾರೆ ಖಾತೆ ಬ್ಲಾಕ್ ಆಗಿದೆ ಪ್ಯಾನ್ ಕಾರ್ಡ್ಗೆ ಕೆವೈಸಿ ಅಪ್ಡೇಟ್ ಮಾಡಬೇಕು ಅಂತ ಕರೆ ಮಾಡ್ತಾರೆ ಬ್ಯಾಂಕ್ ಸಿಬ್ಬಂದಿಯ ನೆಪದಲ್ಲಿ ಕಾಲ್ ಮಾಡಿ ಈ ಸೈಬರ್ ವಂಚಕರು ಮೊದಲಿಗೆ ನಂಬಿಸ್ತಾರೆ ಕಳೆದ 15 ರಿಂದ 16 ದಿನದಲ್ಲಿ 81 ಜನರ ಹಣವನ್ನ ಈ ರೀತಿ ಸೈಬರ್ ವಂಚಕರು ಎಗರಿಸಿರೋದು ವಿದ್ಯಾರ್ಥಿಗಳಿಂದ ಹಿಡಿದು ರಾಜಕಾರಣಿಗಳು ಸಿನಿಮಾ ನಟ ನಟಿಯರ ಖಾತೆಗೂ ಕೂಡ ಕನ್ನ ಹಾಕಿದ್ದಾರೆ ನಟಿ ನಗ್ಮಾ ಶ್ವೇತಾ ಮೆನನ್ಗೆ ನಂಬಿಸಿ ಹಣ ಎಗರಿಸಿದ್ದಾರೆ ಸೈಬರ್ ವಂಚಕರು ನಟಿ ನಗ್ಮಾ ಖಾತೆಯಲ್ಲಿದ್ದ ಲಕ್ಷ ಲಕ್ಷ ಹಣವನ್ನ ಲಪಟಾಯಿಸಿಬಿಟ್ಟಿದ್ದಾರೆ ರಾಜಕಾರಣಿಗಳು ಸಿನಿಮಾ ನಟ ನಟಿಯರು ವಿದ್ಯಾರ್ಥಿಗಳೇ ಇವರ ಟಾರ್ಗೆಟ್ ಗೊತ್ತೇ ಆಗೋದಿಲ್ಲ ನಿಮಗೆ ಸುಳಿವು ಸಿಗೋದ್ರೊಳಗೆ ನಿಮ್ಮ ಖಾತೆಯಲ್ಲಿರುವಂತ ಹಣ ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ಮಂಗಮಾಯ ಆಗಿರುತ್ತೆ ಅಷ್ಟರ ಮಟ್ಟಿಗೆ ಇವರುಗಳು ಈ ರೀತಿ ಹಣ ಎಗರಿಸೋದ್ರಲ್ಲಿ ಎಕ್ಸ್ಪರ್ಟ್ಗಳಾಗಿದ್ದಾರೆ ಮುಂಬೈನ 35 ಸೈಬರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಹಾವಂಚನೆ ನಡೆದಿದೆ ಈವರೆಗೂ 35 ಪೊಲೀಸ್ ಠಾಣೆಗಳಲ್ಲಿ 81 ಎಫ್ಐಆರ್ ದಾಖಲಾಗಿದೆ ಸೈಬರ್ ವಂಚಕರಿಗಾಗಿ ಮುಂಬೈನ ಸೈಬರ್ ಪೊಲೀಸರು ಬಲೆ ಬೀಸಿದ್ದಾರೆ ಸ್ಥಳೀಯ ಪೊಲೀಸರ ಸಹಾಯ ಪಡೆದಿದ್ದಾರೆ ಮುಂಬೈ ಸೈಬರ್ ಪೊಲೀಸರು ಬ್ಯಾಂಕ್ಗಳ ಬಳಿ ಮಾಹಿತಿ ಕೇಳಿದ್ದಾರೆ ಮುಂಬೈ ಸೈಬರ್ ಪೊಲೀಸರು ಗ್ರಾಹಕರ ಖಾತೆಯಿಂದ ಯಾವ ಯಾವ ಖಾತೆಗೆ ಹಣ ವರ್ಗಾವಣೆಯಾಗಿದೆ ಬ್ಯಾಂಕ್ ಗ್ರಾಹಕರಿಗೆ ಯಾವೆಲ್ಲ ನಂಬರ್ನಿಂದ ಮೆಸೇಜ್ ಬಂದಿದೆ ಈವರೆಗೂ ನಿಮ್ಮ ಬ್ಯಾಂಕ್ನ ಎಷ್ಟು ಗ್ರಾಹಕರು ವಂಚನೆಗೊಳಗಾಗಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಬ್ಯಾಂಕ್ಗಳಿಗೆ ಮುಂಬೈ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ ಅಲ್ಲದೆ ಬ್ಯಾಂಕ್ ಸಿಬ್ಬಂದಿಗೆ ಸಲಹೆ ಸೂಚನೆಯನ್ನು ಕೂಡ ಸೈಬರ್ ಪೊಲೀಸರು ನೀಡಿದ್ದಾರೆ ಇದೀಗ ಫೋರೆನ್ಸಿಕ್ಸ್ ಎಕ್ಸ್ಪರ್ಟ್ ಆಗಿರುವಂಥ ಡಾಕ್ಟರ್ ಪಣೀಂದ್ರ ಬಿಎನ್ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಪಣೀಂದ್ರ ಸರ್ ಈಗಷ್ಟೇ ನಾನು ಹೇಳ್ತಾ ಇದ್ದೆ ಅದು ನಿಮ್ಮ ಗಮನಕ್ಕೂ ಇದೆ ಅಂದ್ಕೊಳ್ತೀನಿ ವರದಿ ಯಾವ ರೀತಿ ಸೈಬರ್ ಕ್ರೈಮ್ ಆಗ್ತಾ ಇದೆ ಅಂತ 16 ದಿನದಲ್ಲಿ 81 ಅಕೌಂಟ್ ಕೋಟಿ ಕೋಟಿ ಹಣ ಎಗರಿಸ್ಬಿಟ್ಟಿದ್ದಾರೆ ಎಷ್ಟು ಹುಷಾರಾಗಿದ್ರು ಸಾಲದ್ದ ಅಂತ ಸಿನಿಮಾ ನಟ ನಟಿಯರು ರಾಜಕಾರಣಿಗಳಿಗೆ ದೋಖ ಮಾಡಿದ್ದಾರೆ ಅಂದರೆ ಇದು ಹೇಗಾಗುತ್ತೆ ಜನ ಹೇಗೆ ಜಾಗೃತರಾಗಿರಬೇಕು ಅಂತ ಸರ್ ನೋಡಿ ಫಸ್ಟ್ ಆಫ್ ಆಲ್ ಒಬ್ಬ ವಿಕ್ಟಿಮ್ ಆಗಲಿಕ್ಕೆ ರಾಜಕಾರಣಿ ಇರ್ಬೋದು ಪೊಲೀಸ್ ಆಫೀಸರ್ಗಳಾಗಿರ್ಬೋದು ಯಾವುದೇ ಒಂದು ಪ್ರೊಫೆಷನಲ್ ಬ್ಯಾಕ್ಗ್ರೌಂಡಿಂದ ಬಂದರೂ ಕೂಡ ನಾನು ಆ ಒಂದು ಪ್ಲಾಟ್ಫಾರ್ಮ್ ಬಿಟ್ಟ ನಂತರ ಎಲ್ಲರೂ ಕೂಡ ಸಾಧಾರಣ ವ್ಯಕ್ತಿಗಳೇ ಆಗಿರ್ತಾರೆ ಸೊ ಈ ಸಾಧಾರಣ ವ್ಯಕ್ತಿಗಳಾಗಿರ್ಬೇಕಾದ್ರೆ ಅವರವರ ಮೊಬೈಲ್ಗೆ ಕೆಲವು ಮೆಸೇಜ್ಗಳು ಬರ್ತವೆ ಏನಂದರೆ ಯುವರ್ ಅಕೌಂಟ್ ವಿಲ್ ಬಿ ಬ್ಲಾಕ್ಡ್ ಟುಮಾರೋ ಯುವರ್ ಕೆ ವೈ ಸಿ ಈಸ್ ನಾಟ್ ಕಂಪ್ಲೀಟೆಡ್ ಸೊ ಇವತ್ತಿನ ದಿನ ಜನ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅವರವ್ರ ಟ್ರಾನ್ಸಾಕ್ಷನ್ಗಳನ್ನ ಮೊಬೈಲಲ್ಲಿ ಇಟ್ಕೊಂಡಿರೋದ್ರಿಂದ ಇನ್ ಕೇಸ್
ಒಂದು ದಿನದ ಮಟ್ಟಿಗೆ ಆದರೂ ಒಂದು ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗೋಯ್ತು ಅಂತ ಕೇಳಿದ್ರೆ ಪೀಪಲ್ ಕ್ಯಾನಾಟ್ ಜಸ್ಟ್ ಇಮ್ಯಾಜಿನ್ ಅ ಲೈಫ್ ವಿತೌಟ್ ದ ಬ್ಯಾಂಕಿಂಗ್ ಫೆಸಿಲಿಟಿ. ಸೊ ಆ ಥರ ಒಂದು ಅನಿವಾರ್ಯತೆ ಇರೋ ಒಂದು ಕಾರಣ ಇವತ್ತಿನ ದಿನ ಈ ಥರ ಒಂದು ಮೆಸೇಜ್ ಬಂದ ತಕ್ಷಣ ನೋಡಿ, ಜನ ಯಾರು ಆ ಒಂದು ಎಸ್ ಎಮ್ ಎಸ್ ಕಳಿಸ್ತಿದ್ದಾರೆ, ಯಾವ ಮೊಬೈಲಿಂದ ಬರ್ತದೆ, ಅದು ರಿಜಿಸ್ಟರ್ಡ್ ಏನೋ ಪೋರ್ಟಲ್ಗಳಿಂದ ಬರ್ತವೆ, ನಾವು ಹೇಗೆ ಒಂದು ಎ ಟಿ ಎಮ್ ಅಲ್ಲಿ ಅಮೌಂಟ್ ಡ್ರಾ ಮಾಡಿದ ತಕ್ಷಣ ಒಂದು ಆಟೋಮೆಟೆಡ್ ಎಸ್ ಎಮ್ ಎಸ್ ಬರುತ್ತೆ ನಮಗೆ ಆ ಬ್ಯಾಂಕ್ ಕಡೆಯಿಂದ ಆಟೋಮೆಟಿಕ್ ಆಗಿ ಬರುತ್ತೆ. ಆ ಥರ ಮೆಸೇಜ್ ಬರ್ತಿರೋದು ಈ ಥರ ಬ್ಯಾಂಕಿಂದ ಬರ್ತಿರೋದ, ಕೇವಲ ಯಾವುದೋ ಒಂದು ಮೊಬೈಲ್ ನಂಬರಿಂದ ಬರ್ತಿರೋದ, ಅದು ಯಾವುದು ಚೆಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ ತುಂಬ ಜನ. ನನಗೆ ಕೂಡ ಎಷ್ಟೋ ಎಸ್ ಎಮ್ ಎಸ್ಗಳು ದಿನ ಬರ್ತಿರತ್ವೆ. ಸೊ ಅದರಲ್ಲಿ ಏನು ಹೇಳುತ್ತೆ, ಡಿಯರ್ ಎಸ್ ಬಿ ಐ ಯೂಸರ್, ಅಂದರೆ ನನ್ನ ಒಂದು ಅಕೌಂಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಲಿದೆ ಅಂತ ಒಬ್ಬ ಫ್ರಾಡ್ಸ್ಟರ್ ಗೊತ್ತಿರುತ್ತೆ. ಡಿಯರ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯೂಸರ್, ನನ್ನ ಅಕೌಂಟು ಎಚ್ ಡಿ ಎಫ್ ಸಿನಲ್ಲಿದೆ ಅಂತ ಬ್ಯಾಂಕರು ಗೊತ್ತಿರುತ್ತೆ. ಸೊ ನಾನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀನಿ ಅಂತ ಕೂಡ ಗೊತ್ತಿರುತ್ತೆ ಅವನಿಗೆ. ಈ ಮಾಹಿತಿಗಳು ಎಲ್ಲೆಲ್ಲಿಂದಷ್ಟು ಎಲ್ಲೆಲ್ಲಿಂದ ಲೀಕ್ ಆಗುತ್ತೆ ಅಂತ ನೀವು ನನಗೆ ಕೇಳೋದಾಯ್ತು ಅಂತ ಕೇಳಿದ್ರೆ, ಎಲ್ಲೋ ಒಂದು ಕಡೆ ಬ್ಯಾಂಕಿನ ಒಂದು ಥರ್ಡ್ ಪಾರ್ಟಿ ಏಜೆಂಟ್ಗಳು ಇರ್ತಾರಲ್ಲ, ಸೊ ಯಾವುದೋ ಒಂದು ಬ್ಯಾಂಕ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಲೆಕ್ಕ ತಗೊಂಡ್ರೆ ಕ್ರೆಡಿಟ್ ಕಾರ್ಡ್ ಕೊಡಲಿಕ್ಕೆ ಆಗಲಿ, ಲೋನ್ ಕೊಡಲಿಕ್ಕೆ ಆಗಲಿ, ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಪ್ರಮೋಟ್ ಮಾಡಲಿಕ್ಕೆ ಆಗಲಿ, ಎಲ್ಲ ಔಟ್ಸೋರ್ಸ್ ಮಾಡಿಬಿಟ್ಟಿರ್ತಾರೆ ಅವರು. ಬ್ಯಾಂಕ್ಗೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗೋದಿಲ್ಲ. ಸೊ ಯಾವಾಗ ಈ ಥರ ಮಾಹಿತಿಗಳನ್ನ ಔಟ್ಸೋರ್ಸ್ ಮಾಡ್ತಾರೆ, ಅಲ್ಲಿ ದಟ್ಸ್ ಅ ಥರ್ಡ್ ಪಾರ್ಟಿ ಕಂಪನಿ, ಅದು ಅಲ್ಲಿ ವರ್ಕ್ ಮಾಡುವಂಥವ್ರಿಗೆ ಏನು ಪಾಲಿಸಿಗಳು ಮೇಂಟೈನ್ ಆಗುತ್ತೆ, ಏನು ಡೇಟಾ ಸೆಕ್ಯೂರಿಟಿ ಮೇಂಟೈನ್ ಮಾಡ್ತಾರೆ, ಅಲ್ಲಿ ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಬ್ಯಾಂಕರ್ ಕೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲ ಬ್ಯಾಂಕರು ಆ ರೀತಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ನಮ್ಮ ಒಬ್ಬ ಯೂಸರಿನ ಅಕೌಂಟ್ ಇನ್ಫಾರ್ಮೇಷನ್ನು ಆ ಥರ ಒಂದು ಥರ್ಡ್ ಪಾರ್ಟಿ ಏಜೆನ್ಸಿಗಳಿಂದ ಲೀಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲದೇ ಇವತ್ತಿನ ದಿನ ಎಷ್ಟೋ ಬಿಸ್ನೆಸ್ಗಳು ಹೆಂಗೆ ನಡೀತಿವೆ ಅಂತ ಕೇಳಿದ್ರೆ, ಯು ಕ್ಯಾನ್ ಬೈ ದ ಡೇಟಾಬೇಸ್, ನಿಮಗೆ 100,00,000 ನಂಬರ್ಗಳು ಬರೀ ಒಂದು 3,000-4,000 ರೂಪಾಯಿ ಖರ್ಚು ಮಾಡಿದ್ರೆ 100,00,000 ನಂಬರ್ಗಳು ನಿಮಗೆ ಅವರು ಆಕ್ಸೆಸ್ ಕೊಡ್ತಾರೆ. ಆ 100,00,000 ನಂಬರಲ್ಲಿ ನಿಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ಸ್ ಹೋಲ್ಡ್ರೇ ಬೇರೆ, ಎಚ್ ಡಿ ಎಫ್ ಸಿ ಅಕೌಂಟ್ ಹೋಲ್ಡ್ರೇ ಬೇರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಕೌಂಟ್ ನಂಬರ್ಗಳೇ ಬೇರೆ. ಸೊ ಆ ಥರ ಪ್ರತಿಯೊಂದು ಕ್ಯಾಟಗರಿ ಅವರೇ ಪ್ರೊಫೈಲ್ನ ರೆಡಿ ಮಾಡಿ ಒಂದು ಡೇಟಾಬೇಸ್ ಸೇಲ್ ಮಾಡ್ತಾರೆ ಅವರು. ಸರ್ವೇ ಸಾಮಾನ್ಯವಾಗಿ ನಾವು ಮನೇಲಿ ಕೂತ್ಕೊಂಡಿರ್ಬೇಕಾದ್ರೆ ಸಡನ್ ಕಾಲ್ ಬರುತ್ತೆ, ಸರ್ ನಿಮಗೆ ಲೋನ್ ಬೇಕಿದೆಯಾ ಅಂದ್ಬಿಟ್ಟು ಅಂತ. ನನಗೆ ನನ್ನ ನಂಬರು ಆ ವ್ಯಕ್ತಿಗೆ ಯಾರು ಕೊಟ್ಟರು ಯಾವಾಗ ಕೊಟ್ಟರು ನಾವೇ ತಲೆ ಕೆಡಿಸ್ಕೊಳಕ್ಕೆ ಹೋಗಿದ್ದೀವಿ ಯಾರ ಹತ್ರ, ಇಲ್ಲ ನನಗೆ ಬೇಡ ಅಂತ ಫೋನ್ ಇಟ್ಬಿಡ್ತೀವಿ ಅಷ್ಟೇ ಹೊರತು ಬೈಕೋತಾ ಇರ್ತೀವಿ ನಾವು, ಅಯ್ಯೋ ಯಾರಪ್ಪ ನಮಗೆ ದಿನ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಅಂತ. ಆದರೂ ನಮ್ಮ ನಂಬರು ಅವರಿಗೆ ಎಲ್ಲಿಂದ ಲೀಕ್ ಆಗಿರ್ಬೋದು ಅಂತ ನೀವು ಪ್ರಶ್ನೆ ಮಾಡೋದಾಯ್ತು ಅಂತ ಕೇಳಿದ್ರೆ, ಇವತ್ತಿನ ದಿನ ಡೇಟಾ ಕಲೆಕ್ಷನ್ ಈಸ್ ಅ ವೆರಿ ಬಿಗ್ ಟ್ರೆಂಡ್. ನಮ್ಮ ಡೇಟಾ ಈಸ್ ಅ ಮನಿ ಫಾರ್ ದ ಫ್ರಾಡ್ಸ್ಟರ್ಸ್. ಸೊ ಹಾಗಿರಬೇಕಾದ್ರೆ ಪೊಲಿಟಿಷಿಯನ್ಸು ಸೆಲೆಬ್ರಿಟೀಸು ಯಾರೇ ಆಗಿದ್ರು ಕೂಡ ನಾನು ಅವ್ರು ಬಂದಿರುವಂಥ ಮೊಬೈಲಲ್ಲಿ ಒಂದು ಎಸ್ ಎಮ್ ಎಸ್ ಅಥವಾ ಒಂದು ಲಿಂಕ್ ಕಳಿಸ್ಕೊಟ್ಟಿರ್ತಾರೆ, ಆ ಲಿಂಕ್ ಕ್ಲಿಕ್ ಮಾಡಿ ನೀವು KYC ಅಪ್ಡೇಟ್ ಮಾಡಿ ಅಂತ ಕೇಳ್ತಾರೆ ಅವ್ರಿಗೆ. ನೀವು ಅಪ್ಡೇಟ್ ಮಾಡಿಲ್ಲ ಅಂತ ಕೇಳಿದ್ರೆ ನಿಮ್ಮ ಬ್ಯಾಂಕು ಫ್ರೀಸ್ ಆಗಿಬಿಡುತ್ತೆ ಅನ್ನೋ ಒಂದು ಮೆಸೇಜ್ ಕೊಟ್ಟಿರ್ತಾರೆ ಅದರಲ್ಲಿ. ಆ ಒಂದು ಫಾರ್ಮ್ ಕ್ಲಿಕ್ ಮಾಡಿದಾಗ ಅದು ದಟ್ಸ್ ಸಿಂಪಲ್, ಕೆಲವು ಸಲ ಗೂಗಲ್ ಫಾರ್ಮ್ ಕಳಿಸ್ಕೊಟ್ಟಿರ್ತಾರೆ ಫ್ರಾಡ್ಸ್ಟರು, ಕೆಲವು ಸಲ ಆ ಫಿಶಿಂಗ್ ಅಟ್ಯಾಕ್ ಅಂತ ಕರಿತೀವಿ ನಾವು, ಆ ವೆಬ್ಸೈಟಿನ ಒಂದು ಮಾದರಿ, ಆ ಅಫಿಷಿಯಲ್ ಬ್ಯಾಂಕಿನ ಒಂದು ಮಾದರಿ ಏನಿರುತ್ತೆ ಅದನ್ನು ಅವರು ರೆಪ್ರೆಸೆಂಟ್ ಮಾಡಿ ಅಲ್ಲಿ ಡೇಟಾ ಫಿಲ್ ಅಪ್ ಮಾಡಲಿಕ್ಕೋಸ್ಕರ ಅಂತ ಒಂದು ಪೋರ್ಟಲ್ ರೆಡಿ ಮಾಡ್ಕೊಂಡಿರ್ತಾರೆ ಅವರು. ಸೊ ಪೋರ್ಟಲ್ ರೆಡಿ ಮಾಡಿಕೊಂಡು ಅವರು ಯಾವಾಗ ಫ್ರಾಡ್ಗೆ ಒಳಗಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ತಿಳಿಸ್ಕೊಟ್ರಿ, ಯಾವ ರೀತಿ ಜಾಗರೂಕರಾಗಿರಬೇಕು ಅನ್ನೋದು. ಧನ್ಯವಾದ ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.